ಪ್ರತಿಯೊಬ್ಬರು ಯಾರು ಆ ಥರ ಕೆಲಸ ಮಾಡ್ತಾ ಇದ್ರು ಅದನ್ನೆಲ್ಲ ವಿಡಿಯೋನು ಮಾಡ್ಕೊಂಡಿದ್ರು, ನಿಮಗೂ ಗೊತ್ತಿದೆ. ಸುಮಾರು ಜನ ಅಲ್ಲಿ ಸಿಗರೇಟ್ ಸೇದುವಂಥದ್ದು, ಕೆಲವರು ಗಾಂಜಾ ಸೇವನೆ ಮಾಡುವಂಥದ್ದು, ಕೆಲವರು ಟ್ಯಾಬ್ಲೆಟ್ಗಳು ಏನಿದೆ ಆ ಗಾಂಜಾದ್ದು ಅದನ್ನು ಸೇವನೆ ಮಾಡುವಂಥದ್ದು, ಈ ಥರದ್ದೆಲ್ಲ ಕಂಡು ಬಂದಿದೆ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ. ನಂತರ ಯಾರು ಸಮರ್ಪಣಿದ್ದಾರೆ ಅವ್ರನ್ನ ಕೇಸ್ ಮಾಡುವಂಥದ್ದು ಕೂಡ ಮಾಡ್ತೀವಿ. ಇನ್ನು ಕೆಲವೇ ಕೆಲವರು ನಾಲ್ಕಾರು ಜನ ಮಾತ್ರ ಸ್ನೇಹಿತರ ಜೊತೆ ಬೀಚ್ಗಳಲ್ಲಿ ಕೂತ್ಕೊಂಡಿರುವಂಥದ್ದು ಕೂಡ ಕಂಡು ಬಂದಿತ್ತು. ಈಗ ಸಂಜೆ 6 ಗಂಟೆವರೆಗೂ ಜನರಲ್ಲಿ ಬೀಚ್ಗಳ ಹತ್ರ ಎಲ್ಲ ಓಡಾಡಬೇಕಿರೋ ಪರ್ಮಿಷನ್ ಇದೆ. ಅದಾದ ನಂತರನೂ 1 ಗಂಟೆ ಹೆಚ್ಚು 1 ಗಂಟೆ ಹೆಚ್ಚು ಕಡಿಮೆ ಟೂರಿಸ್ಟ್ಗಳು ಅವರಿವರು ಬಂದಂಥ ಸಂದರ್ಭದಲ್ಲಿ ದಟ್ ಅಕ್ಸೆಪ್ಟಬಲ್. ಆದರೆ 8:30, 9:00 ಸಮಯದಲ್ಲಿ ಕತ್ಲಂದರೆ ಕತ್ಲಿರೋ ಬೀಚ್ಗಳಲ್ಲಿ ಕೂತ್ಕೊಂಡು ಮದ್ಯಪಾನ ಮಾಡೋದನ್ನೆಲ್ಲ ಭಾಳ ತಪ್ಪು. ಮದ್ಯಪಾನ ಮಾಡೋದಿರ್ಬೋದು, ಮತ್ತು ನಮಗೆ ಕೆಲವು ಗಾಂಜಾ ಸಮಸ್ಯೆ ಸಿಕ್ಕಿದೆ, ಗಾಂಜಾ ರಿಲೇಟೆಡ್ ಟ್ಯಾಬ್ಲೆಟ್ ಸಿಕ್ಕಿದೆ. ಸೊ ಇದನ್ನೆಲ್ಲ ಅಲ್ಲಿ ಓದಂಥ ಸಂದರ್ಭದಲ್ಲಿ ಒಂದು ನಿಮ್ಗಳಿಗೂ ತೊಂದರೆ ಆಗ್ಬೋದು, ಎರಡನೇ ನಿಮ್ಗಳಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬೋದು. ಈಗ ಒಂದು ಸುಮಾರು ಜನ ಸ್ಟೂಡೆಂಟ್ಸು ಅವರ ಸ್ನೇಹಿತೆಯರ ಜೊತೆಗೆ ಬಂದಿದ್ದು 2-3 ಸ್ಥಳಗಳನ್ನು ನಾವು ಗಮನಿಸಿದ್ದೀವಿ. 7-8 ಜನ ಹೆಣ್ಮಕ್ಳು ಅವರ ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಜೊತೆ ಬಂದಲ್ಲಿ ಕತ್ಲು ಕೂತ್ಕೊಂಡಿರುವಂಥದ್ದು ನಾವು ನೋಡಿದ್ವಿ. ಯಾರಾದರೂ ದುಷ್ಕರ್ಮಿಗಳು ಏನಾದರೂ ತೊಂದರೆ ಮಾಡಿದರೆ, ಅಲ್ಲೇನಾದರೂ ಘಟನೆ ನಡೆದಿದೆ, ಅದಕ್ಕೆ ಯಾರು ಅಕೌಂಟಬಲ್ಲು? ಇದರಲ್ಲಿ ಕೆಲವರು ಭಾಳ ಆಶ್ಚರ್ಯ ಅಂತಂದರೆ, ಹೆಸರೇನು? ಆಸಿಫ್. ಆಸಿಫ್, ಮನೆಯಲ್ಲಿ ಇಲ್ಲ, 30 ಇದೆ. ಏನು ಮಾಡ್ತಾ ಇದ್ದೀರಿ? ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀವಿ. ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಬೀಚಲ್ಲಿ? ಏನು ಡ್ರಿಂಕ್ ಇದು? ರಮ್. ರಮ್ ಗೋಡಿಸ್ ರಮ್. ರಮ್. ಬೇರೆ ಏನೇನಿದೆ ಗಾಡಿಯಲ್ಲಿ? ಗಾಂಜಾ ಗಿಂಜಾ ಏನಿಲ್ವಾ? ಬ್ಲಡ್ ಟೆಸ್ಟ್ ಮಾಡೋಣ. ಒಂದು 45 ದಿನ ಮಾಡಿದ್ರೆ ನಿಮ್ಗೆ ಸಿಗ್ತದೆ. 45 ದಿನ ಡೈಲಿ ಇಲ್ಲಿ ಬಂದು ಕುಡಿತೀರಾ? ಕುಡಿಯಿಲ್ಲ, ಒಂದೊಂದು ಸಲ ಮಾತ್ರ. ಒಂದೊಂದು ಸಲ ಯಾವಾಗಾದ್ರೂ ಒಂದೊಂದು ಸಲ ಬಂದ್ರೆ ಇದರ ಪೊಲಿ ಯಾರು ಅಲ್ಲಪ್ಪ ಬೀಚಲ್ಲಿ ನೀವು ಬಾಟ್ಲಿಗಳಲ್ಲಿ ಎಣ್ಣೆ ಹಾಕೊಂಡು ತೆಗಿಲ್ಲ ಇಡೀ ಇಲ್ಲಿ ಇಡಿಯಪ್ಪ. ಅದು ತಗೋ, ಅದು ಬಾಟ್ಲಿ ಇಡ್ಕೋ. ಏನದು ಕುಡಿಯೋ ನೀರ? ಅದು ಏನದು ತೋರಿಸು. ಏನದು ನೀರಾ? ಏನು ಮತ್ತದು ಏನ್ರಿ ಅದು? ಏನದು ಡ್ರಿಂಕ್ ಸರ್? ಏನು ಮಾಡ್ತಾ ಇದ್ರಿ ಮತ್ತೆ ಇಲ್ಲಿ ಬೀಚ್ಗಳಲ್ಲಿ ಕುತ್ಕೊಂಡು ಕುಡಿಲಿಕ್ಕ? ಬೀಚ್ಗಳಿರೋದು ಕತ್ಲಾದ ಮೇಲೆ ಏನು ಕೆಲಸ 8-9 ಗಂಟೆ ಮೇಲೆ ನಿಮಗಿಲ್ಲಿ? ಹಾಂ ಅಲ್ರಿ, ಕುಡಿಯಂಗಿದ್ರೆ ಬಾರ್ಗಳಿದ್ದಾವೆ, ರೆಸ್ಟೋರೆಂಟ್ಗಳಿದ್ದಾವೆ, ಪಬ್ಗಳಿದ್ದಾವೆ, ಹೋಗಿ ಕುಡೀರಿ ಅಲ್ಲಿ. ನಿಮ್ಗೆ ಯಾರು ಬೇಡ ಅಂತಾರೆ? ಬೀಚ್ಗಳಲ್ಲಿ ಕುತ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾಳೆ ನೀವು ನಿಷೇಧಾಗ ಏನೋ ಯಾರಿಗಾದ್ರೂ ತೊಂದರೆ ಮಾಡಿದ್ರೆ ಏನು ಮಾಡ್ತೀರಿ? ನಿಮ್ಗೆ ಯಾರು ತೊಂದರೆ ಮಾಡಿದ್ರೆ ಏನು ಮಾಡ್ತೀರಿ? ನಾವು ಮಾಡ್ಲಿಲ್ಲ ಸರ್, ನಾವು ಬರ್ತೇವೆ, ನಾವು ಡೈಲಿ ಬರೋರು ಸರ್. ನಾವು ಇಷ್ಟು ಅನ್ಕೀಗ ದಿನ ಬಂದು ಕುಡಿಯೋದೇ ಇಲ್ಲಿ ಕೆಲಸ ಸರ್. ನಾವು ಏನು ಮಾಡ್ತೀವಿ? ಇದೇನಿದು ಕೈಯಲ್ಲಿರೋದು?